ವನವಾಸಿ ಕಲ್ಯಾಣಾಶ್ರಮವು ಭಾರತದ ಬುಡಕಟ್ಟು ಜನರು ಮತ್ತು ಗಿರಿಜನರ ಸಾಮಾಜಿಕ ಆರ್ಥಿಕ ಏಳಿಗೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸೇವಾ ಸಂಸ್ಥೆಯಾಗಿದೆ. ವನವಾಸಿ ಕಲ್ಯಾಣಾಶ್ರಮವನ್ನು 1952 ಜಸ್ಪುರದಲ್ಲಿ ಆರಂಭಿಸಲಾಯಿತು. ಇದನ್ನು ಪ್ರಾರಂಭಿಸಿದವರು ಪೂಜ್ಯ ಶ್ರೀ ಬಾಳಸಾಹೇಬ ದೇಶಪಾಂಡೆರವರು. ಇದೊಂದು ರಾಷ್ಟ್ರೀಯ ಸಂಸ್ಥೆಯಾಗಿದ್ದು ದೇಶದಲ್ಲಿನ ಎಲ್ಲಾ ವನವಾಸಿಗಳ ಹಿತರಕ್ಷಣೆಗಾಗಿ ದುಡಿಯುತ್ತಿದೆ. ಈ ಸಂಸ್ಥೆಯ ಅಧೀನದಲ್ಲಿ ಕರ್ನಾಟಕದಲ್ಲಿ 1989 ವನವಾಸಿ ಕಲ್ಯಾಣ ಎಂಬ ಹೆಸರಿನ ನೋಂದಾಯಿತ ಸಂಸ್ಥೆಯಾಗಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಿದೆ. ವನವಾಸಿಗಳು ಹೆಚ್ಚಾಗಿ ಕಂಡುಬರುವ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವನವಾಸಿ ಕಲ್ಯಾಣವು ವನಜನರ ಉದ್ಧಾರಕ್ಕಾಗಿ ಹಲವಾರು ಸೇವಾ ಚಟುವಟಿಕೆಗಳು ನಡೆಸಿಕೊಂಡು ಬರುತ್ತಿದೆ. ಮುಖ್ಯವಾಗಿ ವನವಾಸಿಗಳನ್ನು ನಗರವಾಸಿಗಳ ಜೊತೆಗೆ ದೇಶವಾಸಿಗಳೆಂದು ಗುರುತಿಸುವಂತಾಗಬೇಕು ಎಂಬುದು ಸಂಸ್ಥೆಯ ಆಶಯವಾಗಿದೆ. ಸ್ಕಿಲ್ ಡೆವಲಪ್ ಅಂದರೆ ಯಾರು ನಮ್ಮ ಗಿರಿಜನರಿದ್ದಾರೆ, ಯುವಕರು ಯುವತಿಯರಿಗೆ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ದೃಷ್ಟಿ ಬೇರೆ ಬೇರೆ ಕಡೆಯಿಂದ ಚಿಕಿತ್ಸೆಗಾಗಿ ಬರುವಂಥ ಯಾರು ವನವಾಸಿ ಬಂಧುಗಳಿದ್ದಾರೆ ಅವರಿಗೆ ವಸತಿ ವ್ಯವಸ್ಥೆ ಇನ್ನಿತರ ವ್ಯವಸ್ಥಾರಾಮ್ ಸಿದ್ಧಿ ಅಂತೇಳಿ ವಿಧಾನ ಪರಿಷತ್ತಿನ ಸದಸ್ಯರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ವನವಾಸಿ ಕಲ್ಯಾಣದ ಕಾರ್ಯದರ್ಶಿಗಳು ಹೌದು, ಅವರು ನಾನು ಸಂಘಟನಾ ಕಾರ್ಯದರ್ಶಿ, ಅವರು ಕಾರ್ಯದರ್ಶಿಗಳು. ಅವರು ಸಹ ಯುವತಿಯರು ಜೊತೆಗೆ ಟ್ರೈಬಲ್ಸಿನ ಯಾರು ಪ್ರಬುದ್ಧರಿದ್ದಾರೆ ಅವ್ರಿಗೂ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿದೆ. ಸ್ಕಿಲ್ ಡೆವಲಪ್ಮೆಂಟ್ ಮಾತ್ರ ಯುವಕ ಯುವತಿಯರಿಗೆ, ಜೊತೆಗೆ ಬೇರೆ ಮಲ್ಟಿಪರ್ಪಸ್ ಉಪಯೋಗವನ್ನು ನಾವು ಮಾಡುವಂಥರಿದ್ದೇವೆ. ಅದಕ್ಕಾಗಿ ತಾವುಗಳು ಇಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳು ಅವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು. ಇದು ಹೆಚ್ಚು ಜನ ಗಿರಿಜನರಿಗೆ ಸದುಪಯೋಗ ಆಗಬೇಕು, ಆ ರೀತಿ ಪ್ರಚಾರವನ್ನು ನೀವು ಕೊಡ್ತೀರಾ ಅಂತೇಳಿ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಮಗೆಲ್ಲರಿಗೂ ನಾನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ವಿಶ್ವಸ್ತರಾದಂಥ ನಿರ್ವಾಹಕ ವಿಶ್ವಸ್ತರಾದಂಥ ತಿಪ್ಪೇಸ್ವಾಮೀಜಿಯವರು, ಇನ್ನೂ ಅನೇಕ ಗಣ್ಯಮಾನ್ಯರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ಇರುವಂಥವರಿದ್ದಾರೆ. ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ತಮಗೂ ಆಹ್ವಾನ. ಜೊತೆಗೆ ಒಂದು ಏನು ಇವತ್ತು ನಮ್ಮ ರಾಜ್ಯದ ಕಾರ್ಯಾಲಯ ಆಗ್ತಾ ಇದೆ, ವನಶ್ರೀ ಕಾರ್ಯಾಲಯ ಅಂತ ನಾವು ಹೇಳ್ತೀವಿ, ಆ ಕಾರ್ಯಾಲಯಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡಬೇಕು. ಯಾಕೆ ಅಂತಂದರೆ ಈ ಕಾರ್ಯಾಲಯ ಉಚಿತವಾಗಿ ಅಂತಲೇ ಹೌದು, ಇದು ನಮ್ಮದು ಕಾರ್ಯಕ್ರಮ ಏನಿದೆ ಸಂಪೂರ್ಣ ಉಚಿತವಾದ ಕಾರ್ಯಕ್ರಮನೇ. ವನವಾಸಿಗಳ ಹತ್ರ ನಾವು ಜೀರೋ ಫೀಸ್ ಅಂತ ಏನು ಹೇಳ್ತೀವಿ, ಎಲ್ಲ ಇಷ್ಟೊತ್ತು ನಾನು ಏನು ಹೇಳಿದೆ ಎಲ್ಲ ಥರದ ಸರ್ವಿಸ್ ಇರುವಂಥದ್ದು, ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ. ಉಚಿತವಾಗಿ ನಾವು ಇದುವರೆಗೂ ಮಾಡ್ತೇವೆ, ಫ್ರೀ ಹಾಸ್ಟೆಲ್ಸ್ ಇರ್ಬೋದು, ಮೆಡಿಕಲ್ ಸರ್ವಿಸ್ ಇರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಈ ಥರದ್ದೆಲ್ಲವೂ ಫ್ರೀ ಸರ್ವಿಸ್ ಇದೆಲ್ಲ.